ನನ್ನ ಮೊಮ್ಮಗ ಇದ್ದಾನಲ್ಲ ಎಷ್ಟು ಸೋಂಬೇರಿ ಆಗಿದ್ದಾನೆ ಹೇಳ್ತೀನಿ ಕೇಳಿ. ಈಗ ಕಾಲೇಜಲ್ಲಿ ರಜಾ ಕೊಡ್ತಾರೆ, ರಜಾ ಕೊಟ್ರೆ ಮಕ್ಕಳೆಲ್ಲ ಆಚೆ ಈಚೆ ಓಡಾಡ್ಕೊಂಡ್ಬರ್ತಾರೆ, ಇವನು ಬೇಕಾದ್ರೆ ಒಂದು ವಾರ ಮನೇಲೇ ಕೂತ್ಕೊಂಡ್ಬಿಡ್ತಾನೆ. ಈಗ ನಾನು ಇವನ್ಗೆ ಹೇಳ್ತೀನಿ ನೋಡಪ್ಪ, ಆ ಥರ ಕೂತ್ಕೊಬೇಡಕ್ಕಣು, ಎದ್ದೇಳು, ಓಡಾಡು, ಎಕ್ಸಸೈಸ್ ಏನಾದ್ರು ಮಾಡು ಅಂದರೆ ಇವನು ತಿಂತಾ ಇರ್ತಾನಲ್ಲ ಚಿಪ್ಸು, ಆ ಖಾಲಿ ಪ್ಯಾಕೆಟಲ್ಲಿ ಅಂತ ಊದ್ಬಿಟ್ಟು ಅದರದ್ದು ಉಂಡೆ ಮಾಡಿಬಿಟ್ಟು ಅದಕ್ಕೆ ಹಿಂಗೆ ಹೊಡ್ಕೊಂಡು ಹೊಡ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದೀನಿ ತಾತ ಅಂತೇನೆ. ಈಗ ದಾರಿಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯಾವ್ದಾರೊಂದು ಗಾಡಿ ಈ ರೋಡಲ್ಲಿ ಹಳ್ಳ ಇರುತ್ತೆ ಗೊತ್ತಾ, ಆ ಹಳ್ಳದಲ್ಲಿ ನೀರು ಇರುತ್ತೆ ಗೊತ್ತಾ, ಆ ಹಳ್ಳದಲ್ಲಿ ಇರೋಂಥ ನೀರು ಇವನ ಮೇಲೆ ಏನಾದ್ರು ಎರಚ್ಬಿಟ್ರೆ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ ಅಸಾಮಿ, ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಏನೇ ಆದ್ರೂ. ಈಗ ಒಂದು ಹುಡುಗಿ ಪರಿಚಯ ಆಗಿರ್ತಾಳೆ, ಈಗ ಆ ಹುಡುಗಿ ಜೊತೆ ಹೊರಗಡೆ ಹೋಗ್ತೀಯೋ ಅಥವಾ ನಿದ್ದೆ ಮಾಡ್ತೀಯೋ ಅಂತ ಕೇಳಿದ್ರೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ತೇನೆ. ತಾತ ಎಲ್ಲ ಮುಂದೆ ಒಗೆಯೋದು ಒಡಿಯೋದು ಮಾಡ್ತು ಅಂದ್ರೆ ತಾತ ಮಕ್ಕ ನೋಡಲ್ಲ ಬಾರ್ಸ ಸುಮ್ನೆ ರೇ. ಅಲ್ಲ ಕಣೆ, ಆ ರೂಮ್ ಒಳಗೆ ರಿಮೋಟ್ ಇದೆ ಅನ್ನೋ ಕಾರಣಕ್ಕೆ ಯಾವನ್ ಎದ್ದೋಗಿ ರಿಮೋಟ್ ತಂದು ಚಾನಲ್ ಚೇಂಜ್ ಮಾಡ್ತೀನಿ ಅಂತ ಮೂರವರಿಂದ ನಿನ್ನ ದೇವ್ರ ಚಾನಲ್ ನೋಡ್ತಾ ಕೂತಿರ್ಲಿಲ್ಲ? ನನಗೆ ವಯಸ್ಸಾಗಿದೆ, ದೇವ್ರ ಚಾನಲ್ ನೋಡ್ತೀನಿ, ನೀನ್ ಡಿಸ್ಕೋ ಚಾನೆಲ್ ನೋಡ್ತೀನಿ. ಎದೆಯಲ್ಲಿ